ಈಗ ನಮಗೆ ರೆಸ್ಟೋರೆಂಟ್ ಅವ್ರಿಗೆ 50% ಡೈನಿಂಗ್ಗೆ ಅವಕಾಶ ಕೊಟ್ಟಿರೋದು ತುಂಬ ಅನುಕೂಲ ಆಗಿದೆ ನಮಗೆ. ಡೈನಿಂಗ್ ಇರೋದ್ರಿಂದ ನಮ್ಮ ಸ್ಟಾಫ್ಗೂ ಎಲ್ಲ ಕೆಲಸ ಸಿಕ್ಕಿದಂಗೆ ಆಗುತ್ತೆ. ಇವಾಗ 2 ತಿಂಗಳಿಂದ ನಮ್ಮ ಡೈನಿಂಗ್ ಸರ್ವಿಸ್ ಎಲ್ಲ ರೆಸ್ಟಲ್ಲಿದ್ದರು, ಈಗ ಅವ್ರಿಗೂ ಕೆಲಸ ಸಿಕ್ಕಿದಂಗೆ ಆಗುತ್ತೆ. 50% ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ನಮಗೂ ಅನುಕೂಲ ಆಗ್ತದೆ. ತುಂಬ ಧನ್ಯವಾದ. ಲಾಕ್ಡೌನ್ ಇರೋ ಟೈಮಲ್ಲಿ ವರ್ಕರ್ಸ್ಗಳ ಸಂಬಳ ಬಂದಿದೆ ಸರ್? ಹಾಂ ಸರ್, ಕೊಟ್ಟಿದ್ದೀವಿ ಸರ್. ಅವ್ರು ಮನೇಲಿದ್ದರೂ ಕೂಡ ನಾವು ಲಾಕ್ಡೌನ್ ಟೈಮಲ್ಲಿ ಸಂಪೂರ್ಣ ಸಂಬಳ ಕೊಟ್ಟಿದ್ದೀವಿ ಅವರಿಗೆ. ವರ್ಕರ್ಸ್ ಎಲ್ಲ ಕೋವಿಡ್ ವ್ಯಾಕ್ಸಿನ್ ಹಾಕಿದ್ದೀರಾ ಸರ್? ಹಾಂ ಆಯ್ತು, ಕಂಪ್ಲೀಟ್ ಆಯ್ತು. ಪ್ರಿಕಾಷನ್ ಸೇಫ್ಟಿ ಮೆಜಾರಿಟಿ ಹೈಜೀನಿಕ್ ಎಲ್ಲ ಮೇಂಟೈನ್ ಮಾಡ್ತಿದ್ದೀವಿ ನೀಟಾಗಿ. ಮತ್ತು ವ್ಯಾಕ್ಸಿನ್ ಕೂಡ ನಾವು ಹಾಕ್ಸಿದ್ದೀವಿ. ಇದರಿಂದ ನೀವು ಸರ್ಕಾರಕ್ಕೆ ಏನಂತ ಹೇಳ್ತೀರಾ ಸರ್? ಸ್ವಾಗತಾರ್ಹ. ಇನ್ನು ಮುಂದೆ ನೋಡಿ ನೋಡ್ಕೊಂಡು ನಮಗೆ 100% ಮಾಮೂಲಿ ಥರ ಮಾಡಿಬಿಟ್ಟು ತುಂಬ ಅನುಕೂಲ ಆಗುತ್ತೆ. ಸೇಫ್ಟಿ ಪ್ರಿಕಾಷನ್ ಎಲ್ಲ ಮಾಡಿಸೋ. ವ್ಯಾಕ್ಸಿನ್ ಎಲ್ಲ ಇವತ್ತು ಕಂಪ್ಲೀಟ್ ಆಗಿದೆ, ಎಲ್ಲರಿಗೂ ಕೊಡಿಸಿದ್ವಿ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ. ಸ್ಯಾನಿಟೈಸೇಷನ್ ಮತ್ತು ಟೆಂಪ್ರೇಚರಲ್ಲಿ ಟೆಂಪ್ರೇಚರ್ ಚೆಕ್ ಮಾಡಿ ಒಳಗಡೆ ಬಿಡೋದು. ಆಮೇಲೆ ಟೇಬಲಲ್ಲಿ ನಾವು 50% ಕೊಡ್ತಾ ಇರೋದು. ಆಮೇಲೆ ಸ್ಯಾನಿಟೈಸೇಷನ್ ಕೂಡ ಮಾಡ್ತಾ ಇದ್ದೀವಿ ನಾವೆಲ್ಲ, ಒಬ್ಬರು ಕಸ್ಟಮರ್ ಹೋದ ನಂತರ. ಆಮೇಲೆ ಆ ಥರ ಎಲ್ಲ ಮಾಡಿಬಿಟ್ಟು ಸೇಫ್ಟಿ ಮೆಜರ್ಮೆಂಟ್ನ ಕಾಪಾಡ್ಕೊತಾ ಇದ್ದೀವಿ. ತೊಂದರೆ ಆಗಿದೆ, ತುಂಬ ತೊಂದರೆ ಆಗಿದೆ. ಲಾಕ್ಡೌನಲ್ಲಿ ತುಂಬ ತೊಂದರೆ ಆಯಿತು, ಬಟ್ ನಮ್ಮ ಕಂಪ್ನಿಯವರು ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರನೂ ಮನೇಲಿದ್ದರೂ ಕೂಡ ನಮಗೆ ಸ್ಯಾಲ್ರಿ ಕೊಟ್ಬಿಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಮತ್ತು ಹೋದರೆ ಕಷ್ಟ ತರೋದು ಹಾಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮನ್ನು ಕೆಲಸ ಇಲ್ಲ ಅಂದ್ರೂ ಕೂಡ ನಮಗೆ ಕರೆದ್ಬಿಟ್ಟು ಸಂಬಳ ಕೊಟ್ಟಿದ್ದಾರೆ. ದಯವಿಟ್ಟು ಬರುವಾಗ ನೀವು ಸೇಫ್ಟಿ ಮೆಜರ್ಮೆಂಟನ್ನು ಮಾಡಿಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ಯಾನಿಟೈಸೇಷನ್ ಮಾಡ್ಕೊಂಡು ಬಂದು ಹೋದರೆ ನಮಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.